ಕೆಲವೇ ದಿನಗಳಲ್ಲಿ ಈ ಘೋಷಣೆ ದೊಡ್ಡ ಮಟ್ಟಕ್ಕೆ ಕೇಳಬರುತ್ತೆ ಯಾಕಂದ್ರೆ ಗಣಪತಿ ಹಬ್ಬದ ದಿನಗಳು ಹತ್ರ ಆಗ್ತಾ ಇದೆ ಇದೇ ಸಂದರ್ಭದಲ್ಲಿ ನಾವು ಈ ಬಾರಿ ಈದ್ಗಾ ಮೈದಾನದಲ್ಲಿ ಗಣಪತಿ ಹಬ್ಬದ ಆಚರಣೆ ಮಾಡಿಯೇ ಸಿದ್ಧ ಅಂತ ಹಲವು ಹಿಂದೂ ಸಂಘಟನೆಗಳು ಟೊಂಕ ಕಟ್ಟಿ ನಿಂತಿವೆ ಆದರೆ ಅದು ನಮ್ಮ ಜಾಗ ನಾವು ಅಲ್ಲಿ ಗಣಪತಿ ಆಚರಣೆ ಮಾಡೋದಕ್ಕೆ ನಾವು ಬಿಡೋದೇ ಇಲ್ಲ ನಮ್ಮ ಜಾಗದಲ್ಲಿ ನಾವು ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಮುಸ್ಲಿಂ ಮುಖಂಡರು ಈಗಾಗಲೇ ಅವರು ಕೂಡ ಸನ್ನದ್ಧರಾಗಿ ನಿಂತಿದ್ದಾರೆ ಇದೆಲ್ಲದರ ನಡುವೆ ಸಿಟಿ ರವಿ ಅವರ ಹೇಳಿಕೆ ಇದರ ಬಿಸಿನ ಮತ್ತಷ್ಟು ಜಾಸ್ತಿ ಮಾಡಿದೆ ಒಂದು ವೇಳೆ ಗಣೇಶೋತ್ಸವ ಆಚರಣೆಗೆ ಅವಕಾಶ ನೀಡಲಿಲ್ಲ ಅಂದ್ರೆ ಭಾರತದ ಜಾತ್ಯತೀತತೆಯನ್ನ ಪ್ರಶ್ನೆ ಮಾಡಿದಂತೆ ಜಾತ್ಯತೀತತೆಯನ್ನ ಪ್ರಶ್ನೆ ಮಾಡಿದಂತೆ ಯಾರು ಅಲ್ಲಿ ಪುಂಡತನ ಮೇರಿತಾರೋ ಅಲ್ಲಿ ಅಸಮಾನತೆಯನ್ನ ತರ್ತಾರೋ ಎಲ್ಲಿ ಅಶಾಂತಿಯನ್ನ ಕದಡ್ತಾರೋ ಅದನ್ನ ನಿಲ್ಲಿಸೋ ಪ್ರಯತ್ನ ಪೊಲೀಸರು ಮಾಡಬೇಕು ಅದನ್ನ ನೀವು ಈ ರೀತಿಯಾಗಿ ಫಿಶ್ ರಿಟೇಲ್ ಶಾಪ್ ಓಪನ್ ಮಾಡಬೇಕಾ ನಿಮಗೆ ಗೊತ್ತಾ ಇವರು ತಿಂಗಳಿಗೆ 60 ಲಕ್ಷ ರೂಪಾಯಿ ಮೀನು ಮಾರಾಟ ಮಾಡ್ತಾರೆ ನೀವು ಮಾಡಬೇಕಾ ಮತ್ತೆ ಆಗ್ತದ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ನಿಲ್ಲಿಸೋ ಪ್ರಯತ್ನ ಪೊಲೀಸರು ಮಾಡಬೇಕು ನಾವಲ್ಲಿ ಅವಕಾಶ ಕೊಡಲ್ಲ ಅನ್ನೋ ಮಾತನ್ನ ಪೊಲೀಸ್ ಇಲಾಖೆ ಹೇಳಬಾರದು ಅಂತ ಸಿಟಿ ರವಿ ಹೇಳಿದ್ದಾರೆ ಇದು ಈಗ ಮತ್ತೊಂದು ವಿವಾದಕ್ಕೆ ಕಾರಣ ಆಗ್ತಾ ಇದೆ ಎಸ್ ಹಾಗಾದ್ರೆ ಸಿಟಿ ರವಿ ಏನು ಹೇಳಿದ್ರು ಅನ್ನೋದನ್ನ ಚರ್ಚೆಯ ಆರಂಭದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ಗಣೇಶ ಗದ್ದಲ ಗಣೇಶ ಪ್ರತಿಷ್ಠಾಪನೆಗೆ ಸಮಿತಿಗಳ ಮಧ್ಯೆಯೇ ಕಲಹ ಇದೆ ಒಂದು ಈದ್ಗಾ ಮೈದಾನದಲ್ಲಿ ಗಣೇಶ ಕೂರಿಸಬೇಕು ಅನ್ನೋದು ಒಂದು ವಿವಾದ ಯಾರು ಕೂರಿಸಬೇಕು ಅನ್ನೋದು ಮತ್ತೊಂದು ವಿವಾದ ಒಕ್ಕೂಟ ಸಮಿತಿ ನಡುವೆ ಗಣೇಶ ಹಗ್ಗ ಜಗ್ಗಾಟ ಜೋರಾಗ್ತಾ ಇದೆ ಈದ್ಗಾ ಮೈದಾನದಲ್ಲಿ ಗಣೇಶ ಕೂರಿಸೋದಕ್ಕೆ ಸಿಟಿ ರವಿ ಈ ನಡುವೆ ಬೆಂಬಲ ಸೂಚಿಸಿದ್ದಾರೆ ಚಾಮರಾಜಪೇಟೆ ನಾಗರಿಕ ಒಕ್ಕೂಟಕ್ಕೆ ಶಾಸಕ ಸಿಟಿ ರವಿ ಭೇಟಿ ಮಾಡಿ ಸಾಥ್ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಒಕ್ಕೂಟದ ಸದಸ್ಯರು ಮನವಿ ಮಾಡಿಕೊಂಡ್ರು ಬಿಜೆಪಿ ಸರ್ಕಾರಕ್ಕೆ ಪತ್ರ ಬರೆದು ಬಿಜೆಪಿ ನಾಯಕ ಸಿಟಿ ರವಿ ಗಣೇಶೋತ್ಸವ ಆಚರಣೆಗೆ ಅನುಮತಿ ಕೊಡಿ ಅಂದಿದ್ದಾರೆ ನಾಗರಿಕ ಒಕ್ಕೂಟಕ್ಕೆ ಅವಕಾಶ ನೀಡೋದಕ್ಕೆ ಸಿಟಿ ರವಿ ಮನವಿ ಮಾಡಿದ್ದು ಹಾಗಾದ್ರೆ ನಮಾಜ್ ನಡೆದ ಸ್ಥಳದಲ್ಲೇ ನಡೆಯುತ್ತಾ ಗಣೇಶೋತ್ಸವ ನಾಗರಿಕ ಒಕ್ಕೂಟಕ್ಕೆ ಒಪ್ಪಿಗೆ ನೀಡುತ್ತಾರ ಸಿಎಂ ಅದ್ದೂರಿ ಗಣೇಶೋತ್ಸವಕ್ಕೆ ಸರ್ಕಾರ ನೀಡುತ್ತಾ ಒಪ್ಪಿಗೆ ಈಗಾಗಲೇ ಗಣೇಶೋತ್ಸವ ಯಾವ ರೀತಿ ನಡೆಯಬೇಕು ಅನ್ನೋದರ ಬಗ್ಗೆ ಮಾರ್ಗಸೂಚಿ ಬಿಡುಗಡೆಯಾಗಿದೆ ನಮಗೆ ಗಣೇಶೋತ್ಸವ ಆಚರಣೆಗೆ ಅವಕಾಶ ಕೊಡಿ ಅಂದ್ರೆ ಪೊಲೀಸ್ ಇಲಾಖೆ ಹೇಳ್ತು ನೋ ನಾವು ಅವಕಾಶ ಕೊಡಲ್ಲ ಯಾಕೆ ಯಾಕಂದ್ರೆ ಶಾಂತಿ ಕದಡುವ ಪ್ರಯತ್ನ ಆಗುತ್ತೆ ಹಾಗಾಗಿ ನಾವು ಅವಕಾಶ ಕೊಡಲ್ಲ ಅಂತ ಹೇಳಿದ್ದಾರೆ ಆದರೆ ಅದು ಯಾಕೆ ಕೊಡಲ್ಲ ಅಂತ ಹಲವು ಹಿಂದೂ ಸಂಘಟನೆಗಳು ನಿಂತಿವೆ ಇದೆಲ್ಲದರ ನಡುವೆ ಸಿಟಿ ರವಿ ಹೇಳ್ತಾ ಇದ್ದಾರೆ ಗಣೇಶೋತ್ಸವ ಆಚರಣೆಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಭಾರತದಲ್ಲಿನ ಜಾತ್ಯತೀತ ವ್ಯವಸ್ಥೆಯನ್ನ ವಿರೋಧ ಮಾಡಿದಂತೆ ಕಾನೂನು ಸುವ್ಯವಸ್ಥೆಗೆ ಭಂಗ ತರೋರನ್ನ ಮಟ್ಟ ಹಾಕೋದು ಪೊಲೀಸರ ಕೆಲಸವೇ ಹೊರತು ಶಾಂತಿ ಕದಡುತ್ತೆ ಅನ್ನೋ ಕಾರಣಕ್ಕೆ ಗಣೇಶೋತ್ಸವಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅನ್ನೋ ನಿರ್ಧಾರವನ್ನ ಪೊಲೀಸ್ ಇಲಾಖೆ ಮಾಡಬಾರದು ಸಿಟಿ ರವಿ ಅವರ ಹೇಳಿಕೆ ಇದು ಇನ್ನು ಮತ್ತೊಂದು ಕಡೆ ಗಣೇಶೋತ್ಸವ ವಿರೋಧಿಸಿದ್ದಕ್ಕೆ ಬಿಜೆಪಿ ನಾಯಕ ಸಿಟಿ ರವಿ ಕೆಂಡಕಾರಿದ್ದಾರೆ ಗಣೇಶ ಆಚರಣೆ ವಿರೋಧ ಮಾಡೋದು ಸರಿಯಲ್ಲ ಭಾರತದಲ್ಲಿ ಜಾತ್ಯತೀತ ವ್ಯವಸ್ಥೆಯನ್ನ ವಿರೋಧಿಸಿದಂತೆ ಗಣೇಶೋತ್ಸವ ಆಚರಿಸಬೇಡಿ ಅಂತ ಹೇಳೋದು ತಪ್ಪು ಈದ್ಗಾ ಮೈದಾನ ಕಂದಾಯ ಇಲಾಖೆಗೆ ಸೇರಿದ್ದು ಜನರ ಆಸ್ತಿ ಅದನ್ನ ಕಂದಾಯ ಇಲಾಖೆ ನಿರ್ಧಾರ ಮಾಡುತ್ತೆ ಸಿಟಿ ರವಿ ಅವರ ಹೇಳಿಕೆ ಇದು ಈದ್ಗಾ ಮೈದಾನ ಕಂದಾಯ ಇಲಾಖೆಗೆ ಸೇರಿದ್ದು ಕಂದಾಯ ಇಲಾಖೆ ನಿರ್ಧಾರ ಮಾಡುತ್ತೆ
ಚಾಮರಾಜಪೇಟೆ ಆಟದ ಮೈದಾನದಲ್ಲಿ ಗಣೇಶೋತ್ಸವದ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಗೊಂದಲ ನಡೆಯತಾ ಇದೆ ಜೊತೆಗೆ ಸಾಕಷ್ಟು ಜನ ಆ ಒಂದು ಆಟದ ಮೈದಾನದಲ್ಲಿ ಗಣೇಶವನ್ನ ಕೂರಿಸಲಿಕ್ಕೆ ಅನುಮತಿಯನ್ನ ಕೋರ್ತಾ ಇದ್ದಾರೆ ಆದರೆ ಇದುವರೆಗೂ ಕೂಡ ಯಾರಿಗೂ ಅನುಮತಿ ಸಿಕ್ಕಿಲ್ಲ ಅದೇ ಒಂದು ಪ್ರಯತ್ನದ ಮೂಲಕವಾಗಿ ಇದೀಗ ಸಿಟಿ ರವಿಯವರನ್ನ ಕೂಡ ಭೇಟಿ ಮಾಡಿದ್ದಾರೆ ಸೋ ಒಕ್ಕೂಟದ ವತಿಯಿಂದ ಇಂದು ಸಿಟಿ ರವಿಯವರನ್ನ ಭೇಟಿ ಮಾಡಿದ್ರು ಜೊತೆಗೆ ಆ ಗಣೇಶವನ್ನ ಕೂರಿಸಲಿಕ್ಕೆ ಪರ್ಮಿಷನ್ ಕೊಡಲಿಕ್ಕೆ ಸರ್ಕಾರವನ್ನ ಮನವೊಲಿಸಿ ಅನ್ನುವಂತ ಒಂದು ಮನವಿಯನ್ನ ಕೂಡ ಮಾಡಲಾಗಿತ್ತು ಈ ಬಗ್ಗೆ ಸಿಟಿ ರವಿಯವರು ಏನು ಹೇಳ್ತಾರೆ ಕೇಳೋಣ ನಮ್ಮ ಜೊತೆ ಇದ್ದಾರೆ ಸರ್ ಗಣೇಶೋತ್ಸವವನ್ನ ಚಾಮರಾಜಪೇಟೆ ಆಟದ ಮೈದಾನದಲ್ಲಿ ಮಾಡಬೇಕು ಅನ್ನೋದು ಅಲ್ಲಿನ ನಾಗರಿಕರ ಒಂದು ಒತ್ತಾಯ ಇದು ಇವತ್ತಿನ ಪರಿಸ್ಥಿತಿಗೆ ಎಷ್ಟು ಸಮಂಜಸ ಅಂತ ಅನ್ಸುತ್ತೆ ಒಂದೇನಂದ್ರೆ ಗಣೇಶೋತ್ಸವ ಮಾಡೋದ್ರಿಂದ ಯಾರದಾರು ಮಡಿಕೆಟ್ ಹೋಗುತ್ತಾ ಯಾರಿಗಾದರೂ ಅವರ ಜಾತ್ಯತೀತತೆಗೆ ಧಕ್ಕೆ ಬರುತ್ತಾ ಗಣೇಶ ಜಗತ್ತಿನಾದ್ಯಂತ ಪೂಜೆಗೊಳ್ಳಪಡತಕ್ಕಂತ ಒಬ್ಬ ದೇವರು ಮತ್ತು ನಾವು ಯಾವುದೇ ಕಾರ್ಯ ಮಾಡಬೇಕಾದರೂ ಕೂಡ ಮೊದಲು ವಿನಾಯಕನನ್ನು ಪೂಜಿಸಿ ಆಮೇಲೆ ಉಳಿದ ಕಾರ್ಯ ಮಾಡುವಂಥದ್ದು ಇದಕ್ಕೆ ಪರ್ಯಾಯವಾಗಿ 8 ಎಕರೆ ಜಾಗವನ್ನು ಮುಸ್ಲಿಂ ಸಮಾಜಕ್ಕೆ ಕೊಟ್ಟಿರುವಂಥ ದಾಖಲೆ ಇದೆ ಅದನ್ನು ಕೊಟ್ಟಿದ್ದು ಮಹಾರಾಜರೇ ಅರಬ್ಬಿಂದಾಗಲಿ ಅಫ್ಘಾನಿಸ್ತಾನದಾಗಲಿಂದಾಗಲಿ ತಗೊಂಡ್ಬಂದಿದ್ದಲ್ಲ ಇಲ್ಲಿರೋ ಮಹಾರಾಜರೇ ಹಿಂದೂ ಧರ್ಮವನ್ನು ಪಾಲಿಸುವಂಥ ಮಹಾರಾಜರೇ ಕೊಟ್ಟಿದ್ದು ಮಹಾರಾಜರು ಉದಾರತೆಯಿಂದ ಕೊಟ್ಟರು ಪರ್ಯಾಯ ಜಾಗನೂ ಕೊಟ್ಟರು ಕೊಟ್ಟ ಮೇಲೆ ಅದೂ ಇರಲಿ ಇದೂ ಇರಲಿ ಅನ್ನೋದು ಅದು ದುರಾಶೆಯ ಪರಮಾವಧಿ ಕುರಿ ವ್ಯಾಪಾರ ಭಾಳ ಜೋರಾಗಿ ನಡೀತಿರುತ್ತೆ ಇವೆಲ್ಲ ನಡೀತಿರುತ್ತೆ ಅದೆಲ್ಲ ನಡೀಬೋದು ಗಣೇಶೋತ್ಸವ ನಡೀಬಾರ್ದು ಅನ್ನೋದಕ್ಕೆ ಅನ್ನೋದಿದೆಯಲ್ಲ ಅದು ಒಂದು ರೀತಿಯ ಇಂಟಾಲರೆನ್ಸು ಅಸಹಿಷ್ಣುತೆಯ ಪರಮಾವಧಿ ಮತ್ತು ಇಷ್ಟಕ್ಕೂ ಇದು ಕಂದಾಯ ಇಲಾಖೆಯ ಆದಿಂದಲಿರ್ತಕ್ಕಂಥ ಜಾಗ ನಿರ್ಣಯ ತಗೊಳ್ಬೇಕಾಗಿರೋದು ಕಂದಾಯ ಇಲಾಖೆ ಇನ್ನು ಕಾನೂನು ಸುವ್ಯವಸ್ಥೆ ಪ್ರಶ್ನೆಗೆ ಬಂದಾಗ ಯಾರು ಧಕ್ಕೆ ತರ್ತೀವಿ ಅಂತ ಹೇಳ್ತಾರೆ ಅವ್ರನ್ನ ಮಟ್ಟ ಹಾಕಬೇಕು ಇಲ್ಲ ಇಲ್ಲ ನೀವು ಅವರು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರ್ತಾರೆ ಹಾಗಾಗಿ ನೀವು ಗಣಪತಿನೇ ಇಡಬೇಡಿ ಅನ್ನೋದಿದೆಯಲ್ಲ ಅದು ಸಂವಿಧಾನಕ್ಕೆ ವಿರುದ್ಧವಾಗಿರೋ ಸಂಗತಿ ಇವತ್ತು ನನಗೆ ಮನವಿ ಕೊಟ್ಟಿದ್ದಾರೆ ನಾನು ಮುಖ್ಯಮಂತ್ರಿಗಳಿಗೆ ಆ ಮನವಿನ ಆಧರಿಸಿ ಒಂದು ಕವರಿಂಗ್ ಲೆಟರ್ ಹಾಕಿ ಕೊಟ್ಟಿದ್ದೇನೆ ಅವರ ಮನವಿಯನ್ನು ಪುರಸ್ಕರಿಸಿ ಅಲ್ಲಿ ಗಣೇಶೋತ್ಸವ ನಡೆಸೋದಕ್ಕೆ ವಿಜೃಂಭಣೆಯಿಂದ ನಡೆಸೋದಕ್ಕೆ ಅವಶ್ಯಕತೆ ಇರೋ ಎಲ್ಲ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿದ್ದಾನೆ ಇದರೊಳಗಡೆ ತಪ್ಪಿದೆ ಅಂತ ನನಗೆ ಅನ್ನಿಸ್ತಿಲ್ಲ ಇವತ್ತು ಗಣೇಶೋತ್ಸವ ಇಡೋದು ಯಾಕೆ ಅಂತ ಕೇಳ್ತಾರೆ ನಾಳೆ ಕುಂಕುಮ ಇಡೋದು ಯಾಕೆ ಅಂತಾರೆ ನಾಡ್ದು ನೀನು ಇಲ್ಲಿ ಯಾಕೆ ಬಂದೆ ಅಂತಾರೆ ಆಚೆ ನಾಡ್ದು ಹೇಳ್ತಾರೆ ನೀವು ಬದುಕಬೇಕು ಅಂತಂದರೆ ಮತಾಂತರ ಆಗಿ ಅಂತ ಅದನ್ನ ಒಪ್ಕೊಳ್ಳೋಕ್ಕಾಗತ್ತಾ ಹಾಗೆಲ್ಲ ಒಪ್ಕೊಳ್ಳೋಕ್ಕಾಗಲ್ಲ ನಿಲ್ಲಿಸುವಂಥ ಅವಶ್ಯಕತೆ ಇಲ್ಲ ಸರ್ಕಾರ ಎಲ್ಲ ನೆರವನ್ನು ಕೊಡಬೇಕು ಚೆನ್ನಾಗಿ ನಡೆಯೋ ರೀತಿಯಲ್ಲಿ ನೋಡ್ಕೊಬೇಕು ನಾನು ಸಂಘಟಕರಿಗೆ ಹೇಳಿದ್ದೇನೆ ಇನ್ನೊಂದು ಧರ್ಮಕ್ಕೆ ಅಪಚಾರ ಆಗದ ರೀತಿಯಲ್ಲಿ ಚೆನ್ನಾಗಿ ನಡೆಸಿ ಅಂತ ಇನ್ನೊಂದು ಧರ್ಮಕ್ಕೆ ಅಪಚಾರ ಆಗಬಾರ್ದು ನಮ್ಮದನ್ನು ನಾವು ಚೆನ್ನಾಗಿ ನಡೆಸಬೇಕು ನಮ್ಮ ದೇಶದೊಳಗೆ ನಾವು ನಮ್ಮದನ್ನು ಚೆನ್ನಾಗಿ ನಡೆಸ್ತಾ ಇದ್ದರೆ ಅರಬ್ನಲ್ಲಿ ಹೋಗಿ ನಡೆಸಕ್ಕೆ ಬಿಡ್ತಾರಾ ಇದಿಷ್ಟು ಚಾಮರಾಜಪೇಟೆ ಆಟದ ಮೈದಾನದಲ್ಲಿ ಗಣೇಶವನ್ನ ಕೂರಿಸುವ ವಿಚಾರವಾಗಿ ಸಿಟಿ ರವಿಯವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ರಕ್ಷಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಈದ್ಗಾ ಮೈದಾನದ ಈ ವಿವಾದ ಇವತ್ತು ನಿನ್ನೆಯದ್ದಲ್ಲ ಆದರೆ ಇದರ ಕಿಡಿ ಮತ್ತೊಂದು ಸಲ ಜಾಸ್ತಿಯಾಗಿದ್ದು ಜೂನ್ನಿಂದ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಧ್ವಜಾರೋಹಣ ಮಾಡೋದಕ್ಕೆ ಬಿಡಬೇಕು ಅನ್ನೋದರೊಂದಿಗೆ ಇದರ ವಿವಾದ ಶುರುವಾಯಿತು ಆದರೆ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಧ್ವಜಾರೋಹಣದ ವಿಷಯ ಸುಖಾಂತ್ಯ ಆಯಿತು ಕಂದಾಯ ಇಲಾಖೆಗೆ ಸೇರಿದ ಜಾಗ ಕಂದಾಯ ಇಲಾಖೆ ಅಧಿಕಾರಿಯೇ ಅಲ್ಲಿ ಧ್ವಜಾರೋಹಣ ಮಾಡ್ತಾರೆ ಅಂತ ಹೇಳಿದ್ದು ಆಯಿತು ಧ್ವಜಾರೋಹಣ ಆಯಿತು ಆದರೆ ಅದರ ಜೊತೆ ಜೊತೆಗೆ ಮತ್ತೊಂದು ವಿವಾದ ನಾವು ಗಣೇಶೋತ್ಸವವನ್ನು ಅಲ್ಲಿ ಆಚರಿಸ್ತೀವಿ ಅದು ಸಾರ್ವಜನಿಕ ಆಟದ ಮೈದಾನ ಅಂದ ಮೇಲೆ ನಾವು ಗಣೇಶೋತ್ಸವ ಯಾಕೆ ಆಚರಿಸಬಾರದು ಅನ್ನೋ ವಿವಾದದೊಂದಿಗೆ ಈ ವಿವಾದ ಮತ್ತಷ್ಟು ಬಿಸಿ ಪಡ್ಕೊಂಡಿದೆ ಅದು ನಮಗೆ ಸೇರಿದ ಜಾಗ 130 ವರ್ಷಗಳಿಂದ ನಾವು ನಮಾಜ್ ಮಾಡ್ತಿದ್ದೀವಿ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಂದ್ರೆ ನಾವು ಸುಮ್ಮನೆ ಇರೋದಿಲ್ಲ ಹಾಗಾಗಿ ನಾವು ಅವಕಾಶ ಕೊಡಲ್ಲ ಅಂತ ಮುಸ್ಲಿಂ ಮುಖಂಡರು ನೇರವಾಗಿ ತಮ್ಮ ನಿಲುವನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ ಹಾಗಾದ್ರೆ ಈ ವಿವಾದ ಸುಖಾಂತ್ಯ ಕಾಣೋದು ಯಾವಾಗ ಅನ್ನೋ ಪ್ರಶ್ನೆಗೆ ಬಹುಶಃ ಸದ್ಯಕ್ಕಂತೂ ಉತ್ತರ ಸಿಗೋದಿಲ್ಲ ಮುಂದೆ ಗಣೇಶೋತ್ಸವ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಈ ಗಣೇಶನ ಗಲಾಟೆ ಜೋರಾಗಿದೆ ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಪ್ರಮುಖ ಅತಿಥಿಗಳಿದ್ದಾರೆ ಅವರನ್ನ ಮೊದಲಿಗೆ ವೆಲ್ಕಮ್ ಮಾಡ್ಕೊಳ್ಳೋಣ ಮೊದಲಿಗೆ ಬಿಜೆಪಿಯ ರಾಜ್ಯ ಮುಖ್ಯ ವಕ್ತಾರರಾದಂತಹ ಮಹೇಶ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮುಸ್ಲಿಂ ಮುಖಂಡರಾದಂತಹ ಸಾದಿಕ್ ಪಾಷಾ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಸಾದಿಕ್ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಚಾಮರಾಜಪೇಟೆ ನಾಗರಿಕ ಒಕ್ಕೂಟದ ಯಶವಂತ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಂಗ್ರೆಸ್ನ ಎಂಎಲ್ಸಿ ಹಾಗೂ ಮುಖ್ಯ ವಕ್ತಾರರಾದಂತಹ ನಾಗರಾಜ್ ಯಾದವ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸಾದಿಕ್ ಪಾಷಾ ಅವರೇ ಸಿ ಟಿ ರವಿ ಅವರ ಹೇಳಿಕೆನ ನೀವು ಡೈರೆಕ್ಟ್ ಆಗಿ ನೋಡಿದ್ರಿ ಒಂದು ವೇಳೆ ಗಣೇಶೋತ್ಸವ ಆಚರಣೆ ಮಾಡಬಾರದು ಅನ್ನೋ ಮಾತನ್ನ ಆಡಿದ್ರೆ ಅದು ಜಾತ್ಯಾತೀತತೆಯ ತತ್ವಕ್ಕೆ ವಿರುದ್ಧವಾದದ್ದು
ನೋಡಿ ಗಣೇಶ ಕುಣಿಸೋಕೆ ಇದು ಮಾಡಕ್ಕೆ ನಾವು ನಮಗೆ ಏನು ಅಭ್ಯಾಸ ಇಲ್ಲ ಇದಿಲ್ಲ ಅಪೋಸ್ ಇಲ್ಲ ನಾವು ಆಬ್ಜೆಕ್ಷನ್ ಮಾಡ್ತಾ ಇಲ್ಲ ಏನಂದ್ರೆ ಗಣೇಶ ಹಬ್ಬ ನೋಡಿ ಒಂದು ಒಳ್ಳೆ ನಮ್ಮ ದೇಶಕ್ಕೆ ವಾತಾವರಣ ಒಂದು ಶಾಂತಿ ಇದು ಮಾಡಕ್ಕೆ ಮಾಡೋದು ದೇವರದ ಇದಿರಲಿ ಅಂತ ಆ ಇದರಲ್ಲಿ ಅಶಾಂತಿ ಯಾಕೆ ಅದೇ ಪ್ರಶ್ನೆ ಕೇಳ್ತಿದ್ದಾರೆ ಸರ್ ನಿಮ್ಮನ್ನ ಅಶಾಂತಿ ಯಾಕೆ ಅಲ್ಲ ನಿಮ್ಮನ್ನ ಕೇಳ್ತಿದ್ದಾರೆ ಅದನ್ನ ಅಶಾಂತಿ ಯಾಕೆ ಅಂತ ಮುಸ್ಲಿಮರ ಜಾಗನಲ್ಲಿ ಶಾಂತಿಯದ ಹಬ್ಬ ಅಶಾಂತಿಯಾಗಿ ಮಾಡಬಹುದಾ ತಾವೇ ಹೇಳಿ ಮುಸ್ಲಿಮರ ಜಾಗ ಅಲ್ಲ ಅಂತಾರಲ್ಲ ಕಂದಾಯ ಇಲಾಖೆ ಅದು ಆಮೇಲೆ ತೀರ್ಮಾನ ಆಗೋದು 150 ವರ್ಷದಿಂದ ಮುಸ್ಲಿಮನ್ ಜಾಗನೇ ಅದು ಮುಸ್ಲಿಮನ್ ಹತ್ರನೇ ಇರೋದು ಸಿಎಂ ಹತ್ರ ಇದೆ ಮತ್ತೆ ಒಗ್ಬೋರ್ಡ್ ನಲ್ಲಿ ಇದೆ ಎಲ್ಲಿದೆ ಸರ್ ಈಗ ಈಗ ಕಂದಾಯ ಇಲಾಖೆ ಹೋಗಿದೆ ಸರ್ ನಿಮ್ಮ ನಿಮ್ಮ ಜಾಗ ಅನ್ನೋದ್ರ ಬಗ್ಗೆ ತೋರಿಸಿ ಸರ್ ಎಲ್ಲಿದೆ ಅದು ತೋರಿಸಿ ನಾವು ಸಿಂಗಲ್ ಪೀಸ್ ಆಫ್ ಡಾಕ್ಯುಮೆಂಟ್ಸ್ 150 ವರ್ಷ ಇದು ಪ್ರಾಬ್ಲಮ್ ಈಗ 40 ದಿನದಲ್ಲಿ ಎಲ್ಲಾ ತೋರಿಸಿ ಅಂದ್ರೆ ಆಗುತ್ತಾ ಆಗಲ್ಲ ಈಗ ನೋಡಿ ಕಾರ್ಪೊರೇಷನ್ 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 ದು ಏನೋ ನೋಡಿ ನೋಡಿ ನೀವು ನಗಿತಾ ಇದ್ದೀರಾ ಅಲ್ಲ ಸರ್ ಕಾರ್ಪೊರೇಷನ್ ಕಾರ್ಪೊರೇಷನ್ ಏನು ಹೇಳಿತ್ತು ಮೇಡಂ ಕಾರ್ಪೊರೇಷನ್ ಏನು ಹೇಳಿತ್ತು ಕಾರ್ಪೊರೇಷನ್ ಏನು ಹೇಳಿದ್ರು ನಮ್ಮ ಜಾಗ ಅಲ್ಲ ಒಗ್ಬೋರ್ಡ್ ಜಾಗ ಅಂತ ಹೇಳಿಲ್ವಾ ಸುಳ್ಳು ಹೇಳಿದ ಅವರು ಸುಳ್ಳು ಹೇಳಿದ ಅಂತ ಹೇಳಿಲ್ಲ ಸರ್ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಏನು ಹೇಳಿದೆ ಸರ್ ಏನು ಹೇಳಿದೆ ಸುಪ್ರೀಂ ಕೋರ್ಟ್ ನಮಾಜ್ ಮಾಡ್ಲಿ ವರ್ಷಕ್ಕೆ 2 ಸಲ ಸಲ್ಲಿ ನಮಾಜ್ ಮಾಡ್ಲಿ ಬೇರೆ ಇದಕ್ಕೆ ಅವಕಾಶ ಕೊಡಲಿಲ್ಲ ಸುಪ್ರೀಂ ಕೋರ್ಟ್ ಹೇಳಲಿಲ್ಲ ಸರ್ ಗಣೇಶ ಅಲ್ಲಿ ಗಣೇಶ ಸ್ವಾಮಿಗೆ ಅಲ್ಲಿ ಕುಣಸಿ ಅಂತ ಹೇಳಲಿಲ್ಲ ಸುಪ್ರೀಂ ಕೋರ್ಟ್ ಓಕೆ ಸರ್ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂತ ತಿಳ್ಕೊಬೇಕಲ್ಲ ಅದರ ಬಗ್ಗೆನೇ ಒಂದು ಚರ್ಚೆ ಆಗ್ಬಿಡ್ಲಿ ಫಸ್ಟ್ ರಿಯಾಕ್ಷನ್ ನಾನು ಮಹೇಶ್ ಅವರದು ಪಡ್ಕೊಳ್ತೀನಿ ಸನ್ಮಾನ್ಯ ಸಿಟಿ ರವಿ ಅವರು ಅವರ ತಮ್ಮ ಹೇಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲ ಸಂಗತಿಗಳನ್ನು ಹೇಳಿದ್ದಾರೆ ಏನು ಮಹಾರಾಜರಿಂದ ಸಿಕ್ಕಂತ ಜಾಗವನ್ನು ನಮ್ಮ ಮುಸಲ್ಮಾನ್ ಬಾಂಧವರು ವರ್ಷಕ್ಕೆ ಎರಡು ಬಾರಿ ಪ್ರಾರ್ಥನೆ ಮಾಡಬೇಕು ಅಂತ ಅದಕ್ಕೆ ಅವಕಾಶ ಕೊಟ್ಟದ್ದು ನೀವು ಗೂಗಲ್ ಓಡಿರಿ ಈದ್ಗಾ ಅಂದ್ರೆ ಏನು ಅಂತ ಬಂದ್ರೆ ಅದರಲ್ಲಿ ಬರುತ್ತೆ ವರ್ಷಕ್ಕೆ ಎರಡು ಬಾರಿ ಪ್ರಾರ್ಥನೆ ಮಾಡೋ ಸ್ಥಳ ಅಂತ ಹೇಳಿ ಅಷ್ಟೇ ನೋಡಿ ಎರಡು ಬಾರಿ ಅವಕಾಶ ಕೊಟ್ಟಂತ ಅಷ್ಟು ಉದಾರತೆ ತೋರಿಸಿದಂತ ದೇಶ ಇದು ಮಸೀದಿ ಒಳಗಡೆ ಜಾಗ ಕಡಿಮೆ ಇರುತ್ತೆ ಪ್ರಾರ್ಥನೆ ಮಾಡಕ್ಕೆ ಜಾಗ ಆಗಲ್ಲ ಸಾಮೂಹಿಕವಾಗಿ ಮಸೀದಿನಲ್ಲಿ ಅಲ್ಲ ಸಾಮೂಹಿಕ ಸಾಮೂಹಿಕವಾಗಿ ಮಾಡಬೇಕಾಗುತ್ತೆ ಏನಂದ್ರೆ ಒಂದು ನಿಮಿಷ ರೇ ಅಲ್ಲ ಕುಲಾ ಮೈದಾನದಲ್ಲಿ ಮಾಡಬೇಕು ಅಂತ ಮಾಡಿರೋಂತದ್ದು ಕಂದಾಯ ಇಲಾಖೆಗೆ ಸೇರಿದ ಆಯ್ತು ಅಂತಾನೂ ನಿಶ್ಚಯವಾಗಿದೆ ಅದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ ಎಲ್ಲವೂ ಸ್ಪಷ್ಟ ಇದೆ ಈ ದೇಶದಲ್ಲಿ ಒಂದು ಹೊಸ ಒಂದು ಒಂದು ರೀತಿಯ ಗೊತ್ತಿಲ್ಲ ಒಂದು ಸಿಂಡ್ರೋಮ್ ಅದು ಏನು ಸಿಂಡ್ರೋಮ್ ಅಂತಂತಂದ್ರೆ ಒಟ್ಟು ಈ ಒಂದು 60 ವರ್ಷನ ಸುಮ್ಮನೆ ಒಂದು ಅಬ್ಸರ್ವೇಷನ್ ಮಾಡ್ತಾ ಬಂತು ಅಂತಂದರೆ ಮೊದಲೆಲ್ಲ ಈ ಥರದೆಲ್ಲ ಬಂದಂಥ ಸಂದರ್ಭದಲ್ಲಿ ಮುಸಲ್ಮಾನರಿಗೆ 5 ಸ್ಲೋಗನ್ಗೆ ಅವರು ನಿಂತ್ಕೋತಾರೆ ಮೊದಲು 60-70 ದಶಕದೊಳಗಡೆ ಇಸ್ಲಾಂ ಅಪಾಯದಲ್ಲಿದೆ ಅದಕ್ಕೋಸ್ಕರ ನಮ್ಗೆ ಮಾಫಿ ಮಾಡಿ ಓಕೆ ಅರ್ಥ ಆಯ್ತಾ ಎಲ್ಲೋ ಒಂದು ಕಡೆ ಅವ್ರು ಸ್ವಲ್ಪ ಕಡಿಮೆ ಇರ್ತದಾಗ ಅವರು ಸೆಕ್ಯುಲರಿಸಮ್ ನಾವು ಜಾತ್ಯಾತೀತರು ನಮಗೆ ಅದಕ್ಕೆ ಅವಕಾಶ ಕೊಡಿ ಅದೆಲ್ಲೋ ಒಂದು ಸ್ವಲ್ಪ ಬಲಾಢ್ಯ ವೋಟ್ ಬ್ಯಾಂಕು ಬೇರೆ ಬೇರೆ ಪಾರ್ಟಿಯವರು ತಮಗೆ ತುಂಬ ಆದ್ಯತೆ ಕೊಡ್ತಾರೆ ಅಂತ ತಕ್ಷಣ ಏನು ಮಾಡಿಬಿಡ್ತಾರೆ ಅಂತಂದರೆ ಥಿಯೋಕ್ರಸಿ ತಂದುಬಿಡ್ತಾರೆ ಥಿಯೋಕ್ರಸಿ ಅಂತಂದರೆ ಮತೀಯವಾದವನ್ನು ತಂದುಬಿಡ್ತಾರೆ ನಂದು ರೈಟ್ ಟು ಪ್ರಾಕ್ಟೀಸ್ ಓಕೆ ನಂದು ರೈಟ್ ಟು ಇದು ಈಗ ಇಲ್ಲಿಗೆ ಎಲ್ಲಿಗೆ ಬಂದಿದ್ದಾರೆ ಅಂತಂದರೆ ವರ್ಷಕ್ಕೆ 2 ವಾಕ ಜಾಗ ಕೊಟ್ಟು ಕೂಡಲೆ ನಂದೇ ಜಾಗ ಅಂತ ಹೇಳಕ್ಕೆ ಶುರು ಮಾಡ್ತಾರೆ ಓಕೆ ಆಯ್ತಾ ಇನ್ನೇನು ಪ್ರಶ್ನೆನೇ ಇಲ್ಲ ಓಕೆ ಆದ್ದರಿಂದ ನಾನು ಬಿಜೆಪಿಯ ಮುಖ್ಯ ವಕ್ತಾರನಾಗಿ ಹೇಳ್ತೇನೆ ಬರೀ ಜಾತ್ಯಾತೀತ ನಿಲ್ವಲ್ಲ ಈ ದೇಶದ ಏನೆಲ್ಲ ನಮ್ಮ ಪರಂಪರೆಗಳಿದ್ದಾವೆ ನಮ್ದೆಲ್ಲ ನಮ್ಮ ದೈವದ ಗೌರವ ಇದೆ ಇದನ್ನ ಗಣೇಶನ ಆಚರಣೆ ಮಾಡೇ ಮಾಡಬೇಕು ಅದಕ್ಕೆ ಅವಕಾಶ ಆಗ್ಲೇಬೇಕು ಅದನ್ನ ಯಾರು ವಿರೋಧ ಮಾಡಿದ್ರು ಸರಿನೇ ವಿರೋಧಕ್ಕೆ ಸೊಪ್ಪಾಕೋ ಅಂತ ಭಾರತ ಇವತ್ತಿಲ್ಲ ಭಾರತ ಇವತ್ತು ಬದಲಾಗಿದೆ ಇವತ್ತು ಇವ್ರು ಯಾರೋ ವಿರೋಧ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ ಅಂತಲ್ಲ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಯಶವಂತ್ ನಮ್ಮಲ್ಲಿ ಮೂರ್ತಿ ಪೂಜೆ ನಿಷಿದ್ಧ ನಮ್ಮ ಜಾಗದಲ್ಲಿ ಬಂದು ಅಲ್ಲೇ ಮೂರ್ತಿ ಪೂಜೆ ಮಾಡ್ತೀರಾ ಅಂತ ಹೇಳಿದ್ರೆ ನಾವು ಹೆಂಗ್ ಒಪ್ಕೊಳ್ಳೋದು ಅನ್ನೋದು ಸಾದಿಕ್ ಪಾಷ ಅವ್ರ ಮಾತು. ಮೇಡಮ್, ಇವಾಗ ಏನಾಗಿದೆ ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಯ್ತು. 75 ವರ್ಷದಿಂದ ಹಿಂದೂಗಳನ್ನ ತುಳ್ಕೊಂಡೆ ಬಂದಿದ್ದಾರೆ. ಇವತ್ತು ನಮ್ಗೇನ್ 15 ವರ್ಷಕ್ಕೆ ನಮ್ದು ಸರ್ಕಾರ ಬಂದಿದೆ. ಇವತ್ತು ನಾನು ಹಿಂದೂ ಪರ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಿಂದೂ ಪರ ಸರ್ಕಾರ ಏನು ಬಂದಿದೆ, ಆ ಹಿಂದೂ ಪರ ಸರ್ಕಾರ ಎಲ್ಲ ಎತ್ತಿಡಿತಾ ಇದೆ. ಇವತ್ತು ಬೇರೆ ಬೇರೆ ಜಾಗಗಳಲ್ಲಿ ಹಿಂದೂಗಳನ್ನ ಎಷ್ಟು ತುಳಿದಾರೆ ಅಂತ ತೋರಿಸ್ತಾರೆ. ತುಳಿತಾ ಇದಾರಂತೆ ಮುಸ್ಲಿಮ್ಸ್ ಅವರು ನಮ್ಮನ್ನು ತುಳ್ಕೊಂಡ್ ಬಂದಿರೋದು.
ಇವತ್ತು ನಾವು 70 ವರ್ಷ 75 ವರ್ಷ ಆದ್ಮೇಲೆ 70ನೇ ವರ್ಷಕ್ಕೆ ಬಾವುಟ ಹಾರಿಸಿದ್ವಿ ಅಂದಮೇಲೆ ಮುಸ್ಲಿಂರು ನಿಮ್ಮನ್ನ ಹೆಂಗ್ ತೊಳೆದ್ರು ಮೇಡಮ್? ಇವತ್ತು ನೀವು ನೋಡ್ತಾ ಇದ್ದೀರಾ, ಎಲ್ಲ ಕಡೆಯಿಂದ ಶ್ರೀರಂಗಪಟ್ಟಣದ ನೋಡ್ತಾ ಇದ್ದೀರಾ, ಮಸೀದಿ ಯಾರು ಕಟ್ಟಿದ್ದಾರೆ ದೇವಸ್ಥಾನದ ಮೇಲೆ? ಮಸೀದಿಗಳು ಯಾರ್ದಿರೋದು? ದೇವಸ್ಥಾನ ರಾಜ ಮಾಡಿದ್ದಕ್ಕೆ ಈಗಿರುವಂತ ಮುಸ್ಲಿಮಾನರು ಅದಕ್ಕೆ ಬೆಲೆ ತರಬೇಕು. ಬೆಲೆ ತರದಲ್ಲ, ಬೆಲೆ ತರದಲ್ಲ. ನಿಮ್ಮ ಪ್ರಶ್ನೆ ಇದೆಯಲ್ಲ, ಒಬ್ಬರೇ ಒಬ್ಬ, ಒಬ್ಬರೇ ಒಬ್ಬ. ಒಂದು ನಿಮಿಷ ನಾಗರಾಜ್, ನಾನು ಹೇಳಕ್ ನೋಡಿ, ಪ್ರಶ್ನೆ ಬಂದಂತದ್ದು ಹೇಗೆ 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 ನೋಡಿ, ಒಬ್ಬನೇ ಒಬ್ಬ ಮುಸಲ್ಮಾನ್. ನಮ್ಮ ಹಿಂದಿನ ಆಕ್ರಮಣಕಾರರು ಮಾಡಿದಂಥದ್ದು ತಪ್ಪು, ಒಬ್ಬ. ನನ್ನ ಆಕ್ರಮಣ ಮಾಡಿದಂಥವ್ರು ಯಾರೋ ಔರಂಗಜೇಬಿನ ಕಾಲದಂಥವ್ರು, ಯಾರೋ ಮೊಘಲರು ಈ ದೇಶದ ಮೇಲೆ ಆಕ್ರಮಣ ಮಾಡಿದ್ರು, ಅವರ ಎಲ್ಲ ಅಕ್ರಮಗಳನ್ನು ನಾನು ಖಂಡಿಸ್ತೇನೆ. ನಾನು ಭಾರತದವನು, ನನ್ನ ಡಿ ಎನ್ ಎ ಈ ದೇಶಕ್ಕೆ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು. ನಾನು ಈ ದೇಶದ ಮಣ್ಣಿನ ಗುಣಕ್ಕೆ ಅದನ್ನುಸರವಾಗಿ ಬದುಕು ಮಾಡ್ತೇನೆ ಅನ್ನೋ ಅಂಥದ್ದು ಒಬ್ಬರೇ ಮುಸಲ್ಮಾನ. ಓಕೆ, ಆಕ್ರಮಣಕಾರರನ್ನ ವಹಿಸ್ಕೋತಾರೆ ಅನ್ನೋದು ನಿಮ್ಮ ವಾದ. ಮತ್ತೆ ಇವ್ರು ಯಾವ್ದ್ರಿ, ಇವರು ದಾರುಲ್ ಅರಬ್ ದಾರುಲ್ ಇಸ್ಲಾಂ ಅಂತೇಳಿ ದಾರುಲ್ ಅರಬ್ ಅಂತಂತಂದ್ರೆ, ನಾವು ಈ ದೇಶದಲ್ಲಿ ಆಡಳಿತ ಪಡ್ತಾ ಇದ್ವಿ ಒಂದ್ ಕಾಲದಲ್ಲಿ. ನಾವು ದಾರುಲ್ ಅರಬ್, ಅರಬ್ ಅಂದ್ರೆ ಇಸ್ಲಾಮಿನ ಆಧಾರ ಮೇಲೆ ಅದು ದಾರುಲ್ ಇಸ್ಲಾಂ, ಇಸ್ಲಾಮಿನ ಅನುಗುಣವಾಗಿ ಈ ದೇಶದಲ್ಲಿ 300 ವರ್ಷ ನಾವು ಆಳಿದೀವಿ, ಅದನ್ನೇ ನಾವು ಮುಂದುವರಿಸ್ತೀವಿ ಅನ್ನೋ ಆ ಮಾನಸಿಕತೆ ಒಳನೆ ಇವತ್ತು ಇವ್ರು ಗುರುತಿಸ್ಕೊಂಡ್ರೆ. ಓಕೆ ನಾಗರಾಜ್, ನೋಡಿ, ಬಹಳಷ್ಟು ಮೂರು ಜನ ಮಾತ್ರ ಇಂಟರ್ಫೇರ್ ಆಗಲಿಲ್ಲ. ವಿಚಾರ ಬಂದಿರ್ತದೆ ಇವರು ಪ್ರಸ್ತುತ ಸಿಚುವೇಶನಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ವಿಚಾರವನ್ನು ಯಾವ ರೀತಿ ಕಾನೂನು ಪರಿಪಾಲನೆ ಮಾಡಬೇಕು, ಶಾಂತಿ ಸುವ್ಯವಸ್ಥೆ ಹೇಗಿರಬೇಕು ಅಂತ ಆಧಾರದ ಮೇಲೆ ನಾವು ಚರ್ಚೆ ಮಾಡಬೇಕು ಅಂತ ನಾನು ಭಾವಿಸಿದ್ದೀನಿ. ಈಗಲೇ ಉರಿಯೋ ಬೆಂಕಿಗೆ ಈಗಾಗಲೇ 9 ಜಿಲ್ಲೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ 3 ವರ್ಷಗಳಿಂದ 145 ಹಾಕಿ ಹಾಕಿ ಜನಗಳನ್ನು ನಾಗರಿಕರ ತೊಂದರೆಗೀಡ್ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ. ಮೇಡಮ್, ನಾನು ಮಾತಾಡಿದ್ರೆ ಮಾತಾಡಿ ಸರ್. ಓಕೆ, ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಕಾನೂನು ಸುವ್ಯವಸ್ಥೆ ಇರಬೇಕು. 144 ಹಾಕ್ಕೊಂಡು ಸರ್ಕಾರ ನಡೆಸ್ತಕ್ಕಂಥದ್ದು ಒಳ್ಳೆ ಉದ್ದೇಶ ಆಗಿರಬಾರ್ದು. ನಾನು ನಿಮಗೆ ಕೇಳ್ತಾ ಇರ್ತಕ್ಕಂಥದ್ದು, ಗಣೇಶನ ಉತ್ಸವನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗಣೇಶನ ಉತ್ಸವದ ಹಿನ್ನೆಲೆಯನ್ನು ನೋಡಿದಾಗ ಬಾಲಗಂಗಾಧರ ತಿಲಕರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಬೇಕು, ಮೇಳು ಕೀಳು ಅಂತ ಇರಬಾರ್ದು, ಭಾವೈಕ್ಯದ ಐಕ್ಯತೆಯಿಂದ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ತಂದಂಥದ್ದು. ಅದನ್ನು ಅದನ್ನು ಎಂದೂ ಕೂಡ ಬಾಲಗಂಗಾಧರ ತಿಲಕರವರು ಸಣ್ಣ ಸ್ವಾರ್ಥಕ್ಕೋ ಹಿಂದೂ ಧರ್ಮವನ್ನು ಒಗ್ಗೂಡಿಸ್ಕೊಳ್ಳಿಕ್ಕೋ ಒಂದು ನಿಮಿಷ ಮುಗಿಸ್ತೀನಿ ಮೇಡಮ್, ಯಾವುದೇ ಕಾರಣಕ್ಕೂ ಮಾಡಲಿಲ್ಲ. ಇಲ್ಲ, ನಾನೇನೇ ಬಂದಿಲ್ಲ ಅದಕ್ಕೆ. ಆವತ್ತಿನ ದಿವಸ, ಆವತ್ತಿನ ಬಾಲಗಂಗ ತಂದಿದ್ದು ಎಷ್ಟು ವಿಶಾಲ ಹೃದಯದಿಂದ, ದಯವಿಟ್ಟು ಸುಮ್ಮನೆ ಇದ್ಬಿಡಿ, ನಾನು ಮುಗಿಸಿದ ಮೇಲೆ ಹೇಳಿ. ಯಾಕಂದ್ರೆ ನಾನು ಏನು ಹೇಳ್ತೀನಿ, ಫ್ಲೋನ ಕಟ್ ಮಾಡೋದಾದ್ರೆ ದೇರ್ ನೋ ಪಾಯಿಂಟ್ ಇನ್ ಡಿಸ್ಕಸಿಂಗ್. ಯಾಕಂದ್ರೆ ದೇವರ ಬಗ್ಗೆ ಮಾತಾಡ್ತಾ ಇದ್ದೀವಿ, ರಾಜಕೀಯ ಪಕ್ಷಗಳ ಬಗ್ಗೆ ಮಾತಾಡ್ತಾ ಇಲ್ಲ ನಾವು. ನಾನು ಹೇಳ್ತಾ ಇರೋದು ಭಕ್ತಿ ಗೌರವದಿಂದ ಗಣೇಶನ ವಿಚಾರದಲ್ಲಿ ಹೇಳಬೇಕಂದ್ರೆ, ಬಾಲಗಂಗಾಧರ ತಿಲಕರವರ ಉದ್ದೇಶ ಏನಾಗಿತ್ತು ಅಂದರೆ, ಇಡೀ ದೇಶದ ನಾಗರಿಕನ ಒಟ್ಟಾಗಿ ತಂದು ಬ್ರಿಟಿಷರ ಮೇಲೆ ಹೋರಾಟ ಮಾಡಬೇಕು, ಐಕ್ಯತೆಯನ್ನು ಪ್ರತಿಪಾದನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ 1894 ಪಬ್ಲಿಕ್ ಆಗಿ ತಂದಂತಹ ವಿಚಾರ. ಅದು 92 ಒಂದು ಮನೆಯಲ್ಲಿ ಮಾಡ್ತಾ ಇರೋದನ್ನ ಬೀದಿಗೆ ತಂದಂಥ ವಿಚಾರ, ಸಾರ್ವಜನಿಕ ಎಲ್ಲರ ತರತಕ್ಕಂಥ ವಿಚಾರ. ಉದ್ದೇಶ ಏನಾಗಿತ್ತು ಅಂದರೆ, ಈ ದೇಶವನ್ನು ಒಗ್ಗೂಡಿಸಬೇಕು ಅಂತ. ಆದರೆ ಅದನ್ನೇ ಉಪಯೋಗಿಸ್ಕೊಂಡಿದ್ದ ಹಿಂದೂ ಮುಸಲ್ಮಾನರಲ್ಲಿ ಕಂದಕವನ್ನು ನಿರ್ಮಾಣ ಮಾಡತಕ್ಕಂಥ ಉದ್ದೇಶಗಳು ಯಾರಿಗಾರ ಇದ್ರೆ ಅದನ್ನ ಕಾಂಗ್ರೆಸ್ ಪಕ್ಷ. ಒಂದ್ ನಿಮಿಷ ಮುಗಿಸ್ತೀನಿ ನಾನು, ಇವತ್ತು ಕಂದಕಗಳು ನಿರ್ಮಾಣ ಮಾಡಿದ್ದೆ. ಒಂದ್ ನಿಮಿಷ ಸರ್, ದಯವಿಟ್ಟು ಸರ್. ಕಂದಕಗಳು ನಿರ್ಮಾಣ ಮಾಡುವುದೇ ಆದ್ರೆ, ಪೊಲಿಟಿಕಲ್ ಅಜೆಂಡಾ ಇರುವುದೇ ಆದ್ರೆ, ಅದನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ತೀನಿ, ರಾಜ್ಯದಲ್ಲಿ ಇತ್ತೀಚೆಗೆ ನಡೆದಂತ ಡೆವಲಪ್ಮೆಂಟ್ ನೋಡಿದಾಗ, ಈದ್ಗಾ ಮೈದಾನ ವಿಚಾರ ಬಂದಾಗ ಕೂಡ ಬಹಳಷ್ಟು ಕೂಡ ನಾನು ನೇರ ಆರೋಪ ನಾಗರಾಜ್ ಯಾದವ್ ಅವರಿಂದ. ಐ ಗೆಟ್ ಬ್ಯಾಕ್ ಟು ಯು, ಐ ಗೆಟ್ ಬ್ಯಾಕ್ ಟು ಯು, ಯೆಸ್ ಐ ಗೆಟ್ ಬ್ಯಾಕ್ ಟು ಯು. ವಾಪಸ್ ನಿಮ್ಮ ಜೊತೆ ಮಾತಾಡ್ತೀನಿ. ಸಿ ಟಿ ರವಿ ಅವರು ಆ ಜಾತ್ಯಾತೀತಕ್ಕೆ ಬೆಂಕಿ ಹಚ್ಚುವ ಪ್ರಯತ್ನ ಮಾಡಿದ್ದಾರೆ ಅಂತ ನಾಗರಾಜ್ ಯಾದವ್ ನೇರ ಆರೋಪ ಮಾಡ್ತಾ ಇದ್ದಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನೀವು ಈ ರೀತಿಯಾಗಿ ಫಿಶ್ ರಿಟೇಲ್ ಶಾಪ್ ಓಪನ್ ಮಾಡಬೇಕಾ? ನಿಮಗೆ ಗೊತ್ತಾ ಇವ್ರು ತಿಂಗಳಿಗೆ 60 ಲಕ್ಷ ರೂಪಾಯಿ ಮೀನು ಮಾರಾಟ ಮಾಡ್ತಾರೆ. ನೀವು ಮಾಡಬೇಕಾ? ಮತ್ತೆ ಆಗ್ತಡಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್.